ಅಯ್ಯಯ್ಯೋ, ಬೆಳಗ್ಗೆ ಬೆಳಗ್ಗೆ ಗುದ್ಬಿಟ್ಟೆನಪ್ಪ. ಯಾರ ಮುಖ ನೋಡ್ಕೊಂಡಿದ್ನೋ ದೇವ್ರೆ, ಇದೇನಾದ್ರೂ ಅಪ್ಪಂಗೆ ಗೊತ್ತಾಗೋಗ್ಬಿಟ್ರೆ ಆಕಾಶ ಭೂಮಿ ಬಂದ್ ಮಾಡಿಬಿಡ್ತಾರೆ. ಅಯ್ಯೋ ನನ್ನ ಗಾಡಿ! ಹೋಯ್ತು ನನ್ನ ಗಾಡಿ ಹೋಯ್ತು. ಅಲ್ಲ, ಈ ಗಾಡಿನ ಯಾಕೆ ಇಲ್ಲಿ ನಿಲ್ಸಿದ್ರಿ? ಹಲೋ ಹಲೋ ಹಲೋ, ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಟೂ ವೀಲರ್ ನಿಲ್ಸಿದ್ದು ನಿಮ್ ತಪ್ಪು. ಇಲ್ಲಿ ಕಾರ್ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕಿದಾರ? ಹಲೋ ಮೇಡಮ್, ನಾನೇನ್ ಬೇಕಂತ ಗೊತ್ತಿಲ್ಲ. ಚಪ್ಪಾಳೆ ಹೊಡಿಬೇಕಾದ್ರೆ ಒಂದೇ ಕೈಲಿ ಹೊಡಿಯಕ್ಕಾಗಲ್ಲ, ಹಾಗೆ ಆಕ್ಸಿಡೆಂಟ್ ಆಗ್ಬೇಕಂದ್ರು ಎರಡು ಗಾಡಿ ತಪ್ಪಿರುತ್ತೆ. ಹಲೋ, ಚಪ್ಪಾಳೆ ಸೌಂಡ್ ಬರ್ಬೇಕಂದ್ರೆ ಕೈಯೇ ಬೇಕಾಗಿಲ್ಲ. ಕಪಾಳದ್ಮೇಲೆ ಜೋರಾಗಿ ಕೈ ಬಿದ್ರೂ ಸೌಂಡ್ ಆಗುತ್ತೆ. ನಿಂತಿರೋ ಗಾಡಿಗೆ ಬಂದು ಗುದ್ಬಿಟ್ಟು ಇವಾಗ ಚಪ್ಪಾಳೆ ಆಕ್ಸಿಡೆಂಟ್ ಅಂತೆಲ್ಲ ರೀಸನ್ಸ್ ಕೊಡ್ತೀಯಾ? ಡೇ, 100-200 ರೂಪಾಯಿ ಕೊಟ್ರೆ ನಿಮ್ ಮಡ್ಗಾಡ್ ಐ ಮೀನ್ ನಿಮ್ ಗಾಡಿ ಮಡ್ಗಾಡ್ ಸರಿ ಹೋಗುತ್ತೆ. ನನ್ನ ಗಾಡಿ ಗತಿ ಏನ್ರಿ? ಅಂದ್ರೆ ಏನಿನ್ ಮಾತಿನ ಅರ್ಥ? ಗಾಡಿ ಡ್ಯಾಮೇಜ್ ಆಗಿರೋದು ನಿಂಗೆ ದೊಡ್ಡ ವಿಷಯನೇ ಅಲ್ವಾ? ಏ ಅಂಜು, ಸ್ವಲ್ಪ ಸಮಾಧಾನವಾಗಿರ. ಏ, ಈ ಲೋಫರ್ ಹತ್ರ ಏನೇ ಸಮಾಧಾನ? ಓ ಹೆಲೋ ಹೆಲೋ, ಲೋಫರ್ ಗಿಫರ್ ಅಂದ್ರೆ ಚೆನ್ನಾಗಿರಲ್ಲ, ಅಲ್ಲಿ ಬಿಗಿ ಹಿಡ್ದು ಮಾತಾಡಿ. ಏನೋ ಮಾಡ್ತೀಯಾ, ಏನೋ ಮಾಡ್ತೀಯಾ? ಏ ಅಂಜು, ಸ್ವಲ್ಪ ಸುಮ್ನಿರು. ಹೆಲೋ ಹೆಲೋ, ಏನ್ ಮೈ ಮೇಲೆ ಬರ್ತೀಯಾ? ಕೀಪ್ ಡಿಸ್ಟೆನ್ಸ್, ಇಲ್ಲ ಅಂದ್ರೆ ಇನ್ನೊಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಏನೋ ಗುದ್ಬಿಟ್ನಲ್ಲೋ ಅನ್ನೋ ಫೀಲಿಂಗ್ ನನಗಿತ್ತು. ನೀನ್ ಲೋಫರ್ ಗಿಫರ್ ಅಂದ್ಮೇಲೆ ಅಲ್ಲಿಗೆ ಆಯ್ತು, ಎಲ್ಲ ಮುಗ್ದೋಯ್ತು. ಏನೋ ಮುಗ್ದೋಯ್ತು ಲೂಸು, ಆಕ್ಸಿಡೆಂಟ್ ಮಾಡಿದ್ದು ಅಲ್ದೆ ಏನೋ ಗುದ್ಬಿಟ್ಟೆ ಅನ್ನೋ ಫೀಲ್ ಅಂತ ಬೇರೆ ಹೇಳ್ತೀಯಾ? ಯಾಕೆ ರೇಗ್ತೀಯಾ? ಕರೆಕ್ಟ್ ಆಗಿ ಹೇಳಿದ್ರಿ, ನೀವು ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಕಾಣಿಸ್ತೀರಾ. ಏನ್ರಿ ನಿಮ್ಮ ಹೆಸರು?